ಆಚರಣೆಯರಾದಂಥ ಆವನಿ ಬ್ಲಾಕ್ ಅಧ್ಯಕ್ಷರಾದಂಥ ನೀಲಕಂಠರನ್ನವರೇ, ನಮ್ಮ ಇನ್ನೊಂದು ಬ್ಲಾಕ್ ಅಧ್ಯಕ್ಷರಾದಂಥ ಟೌನ್ ಅಮಲಣ್ಣನವರೇ, ನಮ್ಮ ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷರಾದಂಥ ರಾಜೇಂದ್ರ ಅಣ್ಣನವರೇ, ಹಾಗೆ ನಮ್ಮ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಸೀನಣ್ಣವರೇ, ನಮ್ಮ ಸ್ನೇಹಿತರಾದ ಮುನಂಜಪ್ಪಣ್ಣ ಅಣ್ಣವರೇ, ನಮ್ಮ ನಂದಣ್ಣ ಅಣ್ಣವರೇ, ಅನೇಕ ಮುಖಂಡರಿದ್ದಾರೆ, ಇನ್ನು ಹೆಸರುಗಳು ಹೇಳ್ಕೊಂಡಿದ್ರೆ ಇನ್ನು ತುಂಬ ಜನ ಇದ್ದಾರೆ. ಗುಜಿನಪಲ್ಲಿ ಮಂಜಣ್ಣ ಇದ್ದಾರೆ, ಉಮಾಶಂಕರ ಅಣ್ಣ ಇದ್ದಾರೆ, ನಮ್ಮ ಪ್ರಸಿಡೆಂಟ್ ಅಣ್ಣ ಇದ್ದಾರೆ, ನಮ್ಮ ಲಾಯರ್ ಚೋಡೇಗೌಡ ಇದ್ದಾರೆ, ಶ್ರೀರಾಮಣ್ಣ ಇದ್ದಾರೆ, ಎಲ್ಲರೂ ಇದ್ದಾರೆ, ಇನ್ನು ನಮ್ಮ ವೇಣಣ್ಣ ಇದ್ದಾರೆ, ಇನ್ನು ಅನೇಕ ಮುಖಂಡರು, ನಮ್ಮ ಎಬ್ಬನಿ ಪಂಚಾಯಿತಿ ಮತ್ತು ನಮ್ಮ ಹೆಣ್ಮಕ್ಳು ಎಲ್ಲ ಇದ್ದಾರೆ, ನಮ್ಮ ಪತ್ರಿಕಾ ಮಿತ್ರರು. ಇವತ್ತು ನಾವು ಇಲ್ಲಿ ಬಂದಿರೋ ಉದ್ದೇಶ, ನಮ್ಮ ಲೋಕಸಭೆಯ ಅಭ್ಯರ್ಥಿ ಪರವಾಗಿ ಮತವನ್ನು ಕೇಳಲು ನಾವು ಮೊಟ್ಟ ಮೊದಲನೇದಾಗಿ ಚುನಾವಣಾ ಪ್ರಚಾರಕ್ಕಾಗಿ ಮತವನ್ನು ಕೇಳಲು ನಾವು ಎಬ್ಬನಿ ಪಂಚಾಯಿತಿಯಿಂದ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದ್ದೀವಿ. ನಮ್ಮ ಯಾವಾಗಲೂ ರೂಢಿ ಪ್ರಕಾರ ನಮ್ಮ ಬೈಪ್ನಲ್ಲಿಗೆ ಈ ದೇವನ ಮೂಲೆ ಅಂತ ಹೇಳಿಬಿಟ್ಟು ನಮ್ಮ ಎಲ್ಲ ಗಣ್ಯರ ಸಲಹೆ ಮರೆಗೆ ಇವತ್ತು ಇಲ್ಲಿ ನಾವು ಪ್ರಚಾರಕ್ಕೆ ಕಾಂಗ್ರೆಸ್ ಪರವಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಗೌತಮ್ ಅವರವರ ಪರವಾಗಿ ಮತ ಕೇಳಲು ಬಂದಿದ್ದೀವಿ. ಕೇಂದ್ರ ಸರ್ಕಾರದವರು ನಮ್ಮ ರೈತರು ಬಗ್ಗೆ ಯಾವ ರೀತಿ ನಡ್ಕೊಂತ ಇದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಗೆ ಪಂಜಾಬ್ನಲ್ಲಿ ಗೊತ್ತಾಗ್ತಾ ಇದೆ. ಡೆಲ್ಲಿಯಲ್ಲಿ ಎಷ್ಟು ಹತ್ಯೆಗಳಾಯ್ತು, ಯಾವ ತರ ಸ್ಟ್ರೈಕ್ಗಳಾಗ್ತಾ ಇದೆ ಏನು ಅಂತ ಹೇಳ್ಬಿಟ್ಟು ಈಗಾಗ್ಲೇ ನಿಮ್ಗೆ ಗೊತ್ತಾಗ್ತಾ ಇದೆ. ಆಮೇಲೆ ನಮ್ಮದು ಈಗ ನಮ್ಮ ಟ್ಯಾಕ್ಸ್ ಇದೆ, ನಮ್ಮ ಟ್ಯಾಕ್ಸ್ ಅಂದ್ರೆ ಈಗ ನೀವು ಇಲ್ಲಿ ಕೂತಿದ್ರ ನಿಮ್ಮ ಬಟ್ಟೆ ಮೇಲೆ ಆಗ್ಲಿ, ನಿಮ್ಮ ಫೋನ್ ಮೇಲೆ ಆಗ್ಲಿ, ನೀವೆಲ್ಲ ಒಂದ್ ವಾಚ್ ಮೇಲೆ ಆಗ್ಲಿ, ಎಲ್ಲದ್ರ ಮೇಲೂ ಕೂಡ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, ನಿಮ್ಗೆಲ್ಲ ಗೊತ್ತಿರ್ಲಿ. GST ಕಲೆಕ್ಟ್ ಮಾಡ್ತಾರೆ. ಆ GST ಪ್ರತಿಯೊಂದು ವಸ್ತುವಿಂದ ಈಗ ಕಾಫಿ ತಂದಿದ್ದಾರೆ, ಆ ಕಾಫಿ ಪುಡಿ ಮೇಲೆ, ಹಾಲದ ಮೇಲೆ, ಎಲ್ಲದ್ರ ಮೇಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಪ್ರತಿಯೊಂದು ವಸ್ತು ಮೇಲೂ ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ. ಆ ಟ್ಯಾಕ್ಸ್ ಅಲ್ಲಿ 50% ಕೇಂದ್ರ ಸರ್ಕಾರಕ್ಕೂ 50% ರಾಜ್ಯ ಸರ್ಕಾರಕ್ಕೆ ಹೋಗುತ್ತೆ. ಆ ಕೇಂದ್ರ ಸರ್ಕಾರದಲ್ಲಿ ಮೀಸಲಿಟ್ಟು ನಮ್ಗೆ ತಿರ್ಗಾ ನಮ್ಮ ಪ್ರಜೆಗಳಿಗೆ ಕಲಿಸ್ಬೇಕು. ಈಗ ನಮ್ಮ ಕರ್ನಾಟಕದಲ್ಲಿ 224 ತಾಲೂಕುಗಳನ್ನ ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರ. ಅದ ಆ ಟ್ಯಾಕ್ಸ್ನ ನಮಗೆ ಕೊಡ್ಬೇಕವರು. ಆದ್ರೆ ಇವತ್ತು ನಾವು ಸೆಂಟ್ರಲ್ ಗೌರ್ಮೆಂಟ್ ಮೇಲೆ, ನಾವು BJP ಗೌರ್ಮೆಂಟ್ ಮೇಲೆ ಕೋರ್ಟ್ಗೆ ಹೋಗುವ ಸಂದರ್ಭ ಬಂದಿದೆ. ನಾವು ಸುಮ್ಮನೆ ಅವರು ಸಬು ಹೇಳ್ಕೊಂಡು ನಮ್ಗೆ ನಮ್ಮ ದುಡ್ಡು ನಮ್ಗೆ ಕೂಡ ಕೊಡ್ತಾ ಇಲ್ಲ, ನಮ್ಮ ದುಡ್ಡು ನಮ್ಗೆ ಕೊಡಕ್ಕೆ ಈಗ ಕೊಡ್ತಾ ಇಲ್ಲ. ಈಗ ನಾವು ಇವತ್ತು ಕೋರ್ಟ್ಗೆ ಹಾಕುವ ಪರಿಸ್ಥಿತಿ ಬಂದಿದೆ. ಆ ತರ ಅವರು ನಮಗೆ ಸುಮ್ಮನೆ ನಾವು ರೈತರ ಹೆಸರಿನಲ್ಲಿ ಸುಮ್ಮನೆ ಅವರು ಹೇಳ್ತಾರೆ, ಬಟ್ ರೈತರಿಗೆ ಯಾವ ರೀತಿನೂ ಅನುಕೂಲ ಮಾಡಲ್ಲ. ನಾವು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರ ಕೈ ಬಲಪಡಿಸಬೇಕಾದ್ರೆ ಇಲ್ಲಿಂದ ನಮ್ಮ ಕೋಲಾರ ಜಿಲ್ಲೆಯಿಂದ ನಮ್ಮ ಗೌತಮ್ ಅವ್ರನ್ನ ಗೆಲ್ಸ್ಕೊಡ್ಬೇಕಂತ ತಮ್ಮಲ್ಲಿ ಮನಸ್ಫೂರ್ತವಾಗಿ ವಿನಿಸ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಲೋಕಲ್ ಲೀಡರ್ಗೆ ನನ್ನ ಎಲೆಕ್ಷನ್ನಲ್ಲಿ ನಿಮ್ಮ ತಪ್ಪು ತಿಳ್ಕೊಬೇಡಿ, ಯಾಕಂತಂದ್ರೆ ನಮಗೆ ಸಂಘಟನೆ ತುಂಬ ಇಂಪಾರ್ಟೆಂಟು. ಈ ಎಲೆಕ್ಷನ್ನಲ್ಲಿ ನಾವು ಇಲ್ಲಿ ಓಟ್ ಬರೋದು ಇಂಪಾರ್ಟೆಂಟು. ನಾನು ಏನೇ ಮಾತಾಡಿದ್ರು ಅದನ್ನು ನೀವು ಅನಿತಾ ಭಾವಿಸಬೇಡಿ, ನಾವು ನಿಮಗೆ ಕಿವಿ ಮಾತಾಗಿ ಹೇಳ್ತಾ ಇದ್ದೀನಿ. ಆಮೇಲೆ ಪಕ್ಷದ ಸಂಘಟನೆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ, ನಮ್ಮ ಎಬ್ಬನಿ ಪಂಚಾಯಿತಿಯಿಂದ ನನಗೆ ಯಾವ ಬೂತಲ್ಲಿ ಕೂಡ ಒಂದು ಬೂತಲ್ಲಿ ಕೂಡ ಮೆಜಾರಿಟಿ ಬಂದಿಲ್ಲ. ಈ ಬೂತಲ್ಲಿ ಕೂಡ 198 ಓಟ್ ಕಮ್ಮಿ ಬಂದಿದೆ ಈ ಊರಿಂದ. ಈ ಸಲ ಈ ಎಲೆಕ್ಷನಲ್ಲಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಅವ್ರನ್ನ ಕರ್ಕೋಬೇಡಿ, ಇವಕ್ಕೆ ಕರ್ಕೋಬಾರ್ದು ಅಂತ ಕರ್ಕೋಬೇಡಿ. ನೀವು ಅವ್ರ ಎಲ್ಲರೂ ನಿಮ್ಮ ಮನೆಗಳಿಗೂ ಹೋಗ್ಬೇಕು. ನಮ್ಮ ಗ್ಯಾರಂಟಿ ಯೋಜನೆಗಳನ್ನು ಮನೆಗೂ ನೀವು ಹೇಳ್ಬೇಕು. ನಮ್ಮ 5 ಗ್ಯಾರಂಟಿಗಳ ಯೋಜನೆ ಜೊತೆಗೆ ಕೇಂದ್ರದಿಂದನೂ ಇನ್ನೂ ಒಂದು 5 ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ. ಅದು ಮನೆಗೂ ನೀವು ಪಾಂಪ್ಲೆಟ್ ಎತ್ಕೊಂಡು ಹೋಗಿ ಎಲ್ಲರೂ ಅಕಸ್ಮಾತ್ ನಮ್ಮ ಪಕ್ಷದಿಂದ ಬಿಟ್ಟೋಗಿರೋರು ಯಾರಾದ್ರೂ ಇದ್ರು ಅವ್ರನ್ನ ಕರ್ಕೊಳ್ಳಿ, ಇಲ್ಲ ಯಾರಾದರೂ ಬರೋರು ಇದ್ರು ಅವ್ರನ್ನೂ ಕರ್ಕೊಳ್ಳಿ. ಎಲ್ಲರನ್ನು ಕರ್ಕೊಂಡು ಮನೆಗೂ ನೀವು ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡು ನೀವು ಓಟ್ ಕೇಳಿದ್ರೆ ಮಾತ್ರ ಇಲ್ಲಿ ನಾವು ಮೆಜಾರಿಟಿ ತಗೊಳಕಾಗುತ್ತೆ. ದಯವಿಟ್ಟು ಈ ಸಲ ನೀವು ಯಾವ್ದನ್ನು ಲೀಟರ್ಗಳಲ್ಲಿ ನೀವು ಗುಂಪುಗಾರಿಕೆ ಮಾಡ್ಕೊಳ್ತೀರಾ, ಮನೆ ಮನೆಗೂ ನೀವು ಹೋಗಿ ನೀವು ಎಲ್ಲ ಎಷ್ಟು ಬೂತ್ ಬರುತ್ತೋ ಅಷ್ಟು ಬೂತ್ಗೂ ನೀವು ಒಂದು ಒಗ್ಗಟ್ಟಾಗಿ ನೀವು ಒಂದು ನಮ್ಮ
ಪಂಚಾಯತಿಯಲ್ಲಿ ವೈಸ್ ಆಗಲಿ ಇಲ್ಲ ಬೂತ್ ವೈಸ್ ಆಗಲಿ, ಒಂದು ನೀವು ಒಗ್ಗಟ್ಟಾಗಿ ಲೀಡರ್ಗಳೆಲ್ಲ ಮನೆ ಮನೆಗೆ ಹೋಗಿ ಓಟ್ ಕೇಳಿಬಿಟ್ಟು ನೀವು ಈ ಸಲ ಎಬ್ಬಿ ಪಂಚಾಯತಿಯಿಂದ ಮೆಜಾರಿಟಿ ಕೊಡ್ತೀರಿ ಅಂತ ಹೇಳಿಬಿಟ್ಟು ನಂಬ್ತಾ ಇದ್ದೀನಿ ಅಂತ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್.